ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೇವಲ 5,000 ರೂಪಾಯಿ ಇದ್ದರೆ ಸಾಕು ಈ ಬಿಸ್ನೆಸ್ನ ಮಾಡೋದಕ್ಕೆ. ಲಕ್ಷಗಟ್ಟಲೆ ಆದಾಯವನ್ನು ಸಂಪಾದಿಸ್ಕೊಳ್ಬೋದು ಈ ಬಿಸ್ನೆಸ್ಸಿಂದ. ಸೊ ಯಾರೂ ಕೂಡ ಈ ವಿಡಿಯೋನ ಸ್ವಲ್ಪನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಒಂದು ದಿನಕ್ಕೆ ಈ ಬಿಸ್ನೆಸ್ಸಿಂದ ನೀವು 9,000 ಪ್ರಾಫಿಟನ್ನು ಸಂಪಾದಿಸ್ಕೊಳ್ಬೋದು ಫ್ರೆಂಡ್ಸ್. ಅಷ್ಟು ದೊಡ್ಡ ಪ್ರಾಫಿಟ್ ಇರುವಂಥ ಬಿಸ್ನೆಸ್ ಆಗಿದೆ. ಸೊ ಈ ಬಿಸ್ನೆಸ್ ಯಾವುದು, ಇದಕ್ಕೆ ಎಷ್ಟರವರೆಗೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ, ಈ ಬಿಸ್ನೆಸ್ ಯಾವುದು, ಇದಕ್ಕೆ ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ನಂತರ ಈಸಿಯಾಗಿ ಬಿಸ್ನೆಸ್ನ ಮಾಡಿಕೊಂಡು ಒಳ್ಳೆ ಪ್ರಾಫಿಟನ್ನು ನೀವು ಸಂಪಾದಿಸ್ಕೊಳ್ಬೋದು. ಟಾಪಿಕ್ ವಿಷಯಕ್ಕೆ ಬರೋಣ ಈಗ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡದೇ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ನ ಕೊಡಿ. ಓಕೆ, ಈಗ ಟಾಪಿಕ್ ವಿಷಯಕ್ಕೆ ಬರೋಣ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಲೋಕಲ್ ಮಾರ್ಕೆಟ್ನಲ್ಲ ಅಂತೂ ಕಂಪಲ್ಸರಿ ಖಂಡಿತವಾಗಿ ಸಿಗೋದೇ ಇಲ್ಲ. ಅಂಥ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಏನು ಅಂದರೆ ಹ್ಯಾಂಡಲ್ ಡಿಸ್ಪೈಸ್. ಇದು ಗ್ರೈಂಡರ್, ಅಂದರೆ ಇದು ಎಲೆಕ್ಟ್ರಿಕಲ್ ಗ್ರೈಂಡರ್. ಇದು ಏನು ಮಾಡುತ್ತೆ ಅಂದರೆ, ಇದರ ಒಳಗಡೆ ಪೆಪ್ಪರ್ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಇನ್ನು ಬೇರೆ ರೀತಿಯ ಧಾನ್ಯಗಳು, ಅವುಗಳೆಲ್ಲವನ್ನು ಇದರಲ್ಲಿ ಹಾಕಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಲ್ಲಿ ತಿರ್ಸಿದ್ರೆ ಅದು ಆಟೋಮೆಟಿಕ್ ಗ್ರೈಂಡ್ ಆಗಿ ಹೋಗುತ್ತೆ. ಫೈನಲ್ ಆಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಲ್ಲಿ ಪೌಡರ್ ಆಗಿ ಸಿಗುತ್ತೆ. ಇದು ಲೇಡೀಸ್ಗಳಿಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. 10-15 ರೀತಿಯ ಐಟಮ್ಸ್ಗಳನ್ನು ಫ್ರೆಂಡ್ಸ್ ನೀವು ಈ ಎಲೆಕ್ಟ್ರಿಕಲ್ ಗ್ರೈಂಡರಿಂದ ತಯಾರಿಸಿಕೊಳ್ಬೋದು. ಸೊ ಇದು ಕೂಡ ಅನೇಕ ರೀತಿಯ ಸ್ಪೈಸಸ್ಗಳನ್ನು ತಯಾರಿಸಿ ಕೊಡುತ್ತೆ. ಇದಕ್ಕೆ ನೀವು ಮೆಣಸಿನಕಾಯಿನ ಬೇಕಾದರೂ ಹಾಕಿಕೊಳ್ಬೋದು, ಆದರೆ ಅದನ್ನು ನೀವು ಸ್ವಲ್ಪ ಕಟ್ ಕಟ್ ಮಾಡಿ ಹಾಕಿದ್ರೆ ನಂತರ ಅದು ಪುಡಿಯಾಗಿ ಸಿಗುತ್ತೆ. ಬೇಕಾದರೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೀಗೆ ನೋಡಿ, ಇದೇ ಬಿಸ್ನೆಸ್ ಕಾನ್ಸೆಪ್ಟ್. ಇದು ಲೋಕಲ್ ಮಾರ್ಕೆಟ್ನಲ್ಲಂತೂ ಕಂಪಲ್ಸರಿಯಾಗಿ ಅವೈಲಬಲ್ ಆಗಿಲ್ಲ. ಇದನ್ನು ಮಾರ್ಕೆಟ್ನಲ್ಲಿ 1,800 ರೂಪಾಯಿವರೆಗೆ ಸೇಲ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಫ್ರೆಂಡ್ಸ್, ನೀವು ಇದನ್ನು ದೊಡ್ಡ ಮೊತ್ತದಲ್ಲಿ ತಗೊಳ್ಳುವಾಗ ನಿಮಗೆ ಎಷ್ಟು ರೇಟ್ಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದರೆ 250 ರೂಪಾಯಿಗೆ ಸಿಗುತ್ತೆ, ಕೇವಲ 250 ರುಪೀಸ್ ಅಷ್ಟೇ. ಅಂದರೆ ಮಾರ್ಕೆಟ್ಗಳಿಗೆ ಇದನ್ನು 1,200 ರೂಪಾಯಿವರೆಗೆ ಸೇಲ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಫ್ರೆಂಡ್ಸ್, ಒಂದು ಪೀಸಿಂದ ಇದರಲ್ಲಿ ನಿಮಗೆ ಸಿಗುವಂಥ ಪ್ರಾಫಿಟ್ ಎಷ್ಟು ಹೇಳಿ? 950 ರೂಪಾಯಿ ಅನ್ನೋದು ಪ್ರಾಫಿಟ್ ಆಗಿ ಸಿಗುತ್ತೆ ಇದರಲ್ಲಿ ನೀವು. ಅಂದರೆ 1,000 ರುಪೀಸ್ ಅಂತಲೇ ಇಟ್ಕೊಳ್ಳಿ ಒಂದು ಪೀಸ್ಗೆ ಫ್ರೆಂಡ್ಸ್, ಅದು ಕೂಡ 1,000 ರೂಪಾಯಿವರೆಗೆ ಸಿಗುತ್ತೆ. ಒಂದ್ಸರಿ ಥಿಂಕ್ ಮಾಡಿ, ನೀವು ಒಂದು ದಿನಕ್ಕೆ ಅವ್ರು ಸೇಲ್ ಮಾಡುವಂಥ ಪ್ರೈಸ್ಗೇನೆ ಒಂದು 10 ಸೇಲ್ ಮಾಡಿಕೊಂಡ್ರು ಎಷ್ಟು ಸಿಗುತ್ತೆ ಹೇಳಿ? 10,000 ರೂಪಾಯಿವರೆಗೆ ಸಿಗುತ್ತೆ. ಅದೇ ನೀವು 100 ಪೀಸ್ವರೆಗೆ ಸೇಲ್ ಮಾಡಿದ್ರೆ 1,00,000 ಕಂಪಲ್ಸರಿ. ಇಷ್ಟೆಲ್ಲ 1,000 ಪೀಸ್ವರೆಗೆ ಸೇಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಆಗ್ಬೋದು. ಸೊ ನೀವು ಒಂದು ದಿನಕ್ಕೆ 10 ಪೀಸ್ವರೆಗೆ ಸೇಲ್ ಮಾಡ್ಕೊಳ್ಳಿ ಸಾಕು ಫ್ರೆಂಡ್ಸ್. ಇದು ನಿಮಗೆ 250 ರೂಪಾಯಿಗೆ ಸಿಗೋದರಿಂದ ನೀವು ಅವರು ಮಾರ್ಕೆಟ್ಗಳಲ್ಲಿ ಎಷ್ಟು ರೇಟ್ಗೆ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೋ, ಅಂದರೆ 1,800 ರೂಪಾಯಿವರೆಗೆ ಸೇಲ್ ಮಾಡ್ಕೊಳ್ತಾ ಇದ್ದಾರಲ್ವ, ನೀವು ಇದೇ ರೇಟ್ಗೆ ಸೇಲ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಕಡಿಮೆ ಅಮೌಂಟ್ನ ಇಟ್ಕೊಂಡು ನೀವು ಮಾರ್ಕೆಟ್ಗಳಿಗೆ ಸೇಲ್ ಮಾಡೋದರಿಂದ ಸ್ಟಾರ್ಟಿಂಗ್ನಲ್ಲಿ ಆಗ ನಿಮಗೆ ಒಳ್ಳೆ ಬಿಸ್ನೆಸ್ ಇರುತ್ತೆ. ಈಗ ಫ್ರೆಂಡ್ಸ್, ನಿಮಗೆ ಒಂದು ಪೀಸ್ ಮೇಲೆ 500 ರೂಪಾಯಿವರೆಗೆ ಪ್ರಾಫಿಟ್ ಮಾರ್ಜಿನ್ ಸಿಗೋ ಥರ ಮಾಡಿಕೊಂಡ್ರೂ ಸಾಕು. ನೀವು 500 × 10 ಅಂದರೆ 5,000 ರೂಪಾಯಿವರೆಗೆ ಆದರೂ ಖಂಡಿತವಾಗಿ ಒಂದು ದಿನಕ್ಕೆ ಸಂಪಾದಿಸ್ಕೊಳ್ಬೋದು. ಹೀಗೆ ನೀವು ಏನು ಮಾಡಿ ಅಂದರೆ, ಸಿಂಗಲ್ ಪೀಸ್ಗೆ 500, ಡಬಲ್ ಪೀಸ್ ಆದರೆ 1,000 ರುಪೀಸ್, ಇನ್ನು 4 ಪೀಸ್ ಆದರೆ 2,000 ರುಪೀಸ್, ಈ ರೀತಿಯಲ್ಲಿ ಪ್ಯಾಕ್ ಮಾಡಿಕೊಂಡು ನೀವು ಸೇಲ್ನ ಮಾಡ್ಕೊಳ್ಳೋದರಿಂದ ನಿಮಗೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಸಿಂಗಲ್ ಸಿಂಗಲ್ ಆಗಿ ಬೇಕಾದರೂ ಸೇಲ್ನ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಡಬಲ್ ಟ್ರಿಬಲ್ ಈ ರೀತಿಯಲ್ಲಿ ಪ್ಯಾಕ್ ಮಾಡ್ಕೊಂಡು ಬೇಕಾದ್ರೂ ನೀವು ಸೇಲ್ನ ಮಾಡ್ಕೊಳ್ಬೋದು. ಆದರೆ ಫ್ರೆಂಡ್ಸ್, ನೀವು ಇದರಲ್ಲಿ ನಿಮಗೆ ಲಾಸ್ ಅನ್ನೋದು ಬರೋದಿಲ್ಲ. ಒಂದೊಂದು ಪೀಸ್ 500 ರೂಪಾಯಿ ಅಂತಲೇ ಇರುತ್ತೆ. ಆದರೆ ಕಸ್ಟಮರ್ಸ್ಗಳು ಏನು ಅನ್ಕೊಳ್ತಾರೆ ಅಂದರೆ, 4 ಪೀಸ್ ಇದೆ ಅಲ್ವಾ 2,000, ಸೊ ಇದನ್ನೇ ತಗೊಳ್ಳೋಣ ಅಂತ ಮುಂದಾಗ್ತಾರೆ. ಬಿಸ್ನೆಸ್ನಲ್ಲಿ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ, ಆಗ ಮಾತ್ರ ಫ್ರೆಂಡ್ಸ್ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟನ್ನು ಸಾಧಿಸೋದಕ್ಕೆ ಸಾಧ್ಯವಾಗೋದು. ಈಗ ಈ ಪ್ರಾಡಕ್ಟ್ ಎಲ್ಲವನ್ನು ನೀವು ಅಲ್ಲಿಂದ ತಗೊಂಡು ಬರುವಾಗ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅನ್ನೋದು ಆಗುತ್ತೆ. ಸೊ ಒಂದು ಪೀಸ್ ಮೇಲೆ ನೀವು 10-10 ರೂಪಾಯಿ ಅಂತಲೇ ಇಟ್ಕೊಳ್ಳಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್. ಸೊ ಒಂದು ಪೀಸ್ ಮೇಲೆ 260 ರೂಪಾಯಿ ಆಗುತ್ತೆ ನಿಮ್ಮ ಮನೆಗೆ ಬಂದು ತಲುಪುವಾಗ ಅದು. ಸೊ ಇದನ್ನು ನೀವು ಮಾರ್ಕೆಟ್ಗಳಿಗೆ 500 ರೂಪಾಯಿವರೆಗೆ ಸೇಲ್ ಮಾಡೋದೇ ಆಗಿರೋದರಿಂದ ಒಳ್ಳೆ ಪ್ರಾಫಿಟ್ ಅನ್ನೋದು ನಿಮಗೆ ಸಿಗುತ್ತೆ ಅಲ್ವಾ. ಇಲ್ಲಾಂದರೆ ನೀವು 400 ರೂಪಾಯಿ 350 ರೂಪಾಯಿ ಈ ರೀತಿಯಲ್ಲಿ ಬೇಕಾದರೆ ಸೇಲ್ನ ಮಾಡ್ಕೊಳ್ಬೋದು. ನೀವು ಎಷ್ಟು ರೇಟ್ಗೆ ಸೇಲ್ ಮಾಡ್ಕೊಳ್ತೀರೋ ಫ್ರೆಂಡ್ಸ್, ಅದು ನಿಮಗೆ ಬಿಟ್ಟಿದ್ದು. ಆದರೆ ನೀವು ಸ್ಟಾರ್ಟಿಂಗ್ನಲ್ಲಿ ನೀವು ಎಷ್ಟು ಕಡಿಮೆ ಅಮೌಂಟ್ಗೆ ಇಟ್ಕೊಂಡು ಸೇಲ್ ಮಾಡ್ತಿರೋ ಅಷ್ಟು ನಿಮಗೆ ಬಿಸ್ನೆಸ್ ಅನ್ನೋದು ಇರುತ್ತೆ. ಒಳ್ಳೆ ಪ್ಲೇಸ್ನ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಗ ಖಂಡಿತವಾಗಿ ಒಳ್ಳೆ ಸೇಲ್ಸ್ ಅನ್ನೋದು ಇರುತ್ತೆ. ತುಂಬ ಜನರು ಓಡಾಡುವಂಥ ರಶ್ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು
ಒಂದು ದಿನಕ್ಕೆ 10 ಪೀಸ್ ಅಲ್ಲ 20 30 ಪೀಸ್ ವರೆಗೆ ಸೇಲ್ನ ಮಾಡ್ಕೊಳ್ಬಹುದು. ಅಷ್ಟು ಡಿಮ್ಯಾಂಡ್ ಇರಬೇಕು ಅಂತ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಖಂಡಿತವಾಗಿಯೂ ಇರುತ್ತೆ ಫ್ರೆಂಡ್ಸ್ ಅಂತ ಪ್ಲೇಸ್. ಆ ಪ್ಲೇಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಳ್ಳೆ ಸೇಲ್ಸ್ ಇರುತ್ತೆ, ಒಳ್ಳೆ ಪ್ರಾಫಿಟ್ ಕೂಡ ಇರುತ್ತೆ. ಈ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆದ ನಂತರ ಬೇಕಾದರೆ ನೀವು ಹೆಚ್ಚು ರೇಟ್ಗೆ ಅಂದರೆ ಮಾರ್ಕೆಟ್ಗಳಿಗೆ 1500 ರೂಪಾಯಿವರೆಗೆ ಇಟ್ಟು ಸೇಲ್ನ ಮಾಡ್ಕೊಳ್ತಾ ಇದ್ದಾರಲ್ವಾ, ಅದೇ ರೇಟ್ಗೆ ಇಟ್ಕೊಂಡು ನೀವು ಬಿಸ್ನೆಸ್ನ ಮಾಡ್ಕೊಳ್ಬೋದು. ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಮಾಡ್ಕೊಳ್ಳಿ, ಆಗ ಇನ್ನೂ ಕ್ಲಿಕ್ ಆಗುತ್ತೆ ನಿಮ್ಮ ಬಿಸ್ನೆಸ್. ನೀವು ದಿನಕ್ಕೆ ಎಷ್ಟು ಪೀಸ್ವರೆಗೆ ಸೇಲ್ನ ಮಾಡ್ಕೊಳ್ತೀರೋ ಫ್ರೆಂಡ್ಸ್, ಅಷ್ಟು ಪ್ರಾಫಿಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಷ್ಟಪಡಿ ಅಡ್ಡಿಲ್ಲ ಸ್ಟಾರ್ಟಿಂಗ್ನಲ್ಲಿ, ನಂತರ ಒಳ್ಳೆ ಜೀವನ ಅನ್ನೋದಿರುತ್ತೆ, ಒಳ್ಳೆ ಪ್ರಾಫಿಟ್ ಕೂಡ ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಷ್ಟಪಡ್ದೇ ಯಾರೂ ಕೂಡ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗೋದಿಲ್ಲ ಅಲ್ವಾ. ಸೊ ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡು ಯಾವ್ಯಾವ ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ನಲ್ಲಿ ಯೂಸ್ ಮಾಡಿಕೊಂಡು ಪ್ರಾಫಿಟನ್ನು ಸಂಪಾದಿಸ್ಕೊಳ್ಬೇಕಾಗತ್ತೆ. ಮೊದಲು ನೀವು ಏನು ಮಾಡಿ ಅಂದರೆ, ನಿಮ್ಮ ಏರಿಯಾದಲ್ಲಿ ಈ ಬಿಸ್ನೆಸ್ನ ಮಾಡಿಕೊಂಡ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು, ನಂತರ ಈ ಬಿಸ್ನೆಸ್ನ ಮಾಡೋಕ್ಕೆ ಮುಂದಾಗಿ. ಸೊ ಮೊದಲು ಯಾವುದೇ ಬಿಸ್ನೆಸ್ನ ಮಾಡಿದ್ರೂ ಮೊದಲು ಗ್ರೌಂಡ್ ಸರ್ಚ್ ಅನ್ನೋದು ಇರಬೇಕಾಗತ್ತೆ. ಆಗ ಮಾತ್ರ ಯಾವ ಬಿಸ್ನೆಸ್ನ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಇದರಲ್ಲಿ ನಿಮಗೆ ಸ್ವಲ್ಪ ನೀವು ಕಷ್ಟಪಟ್ಟರೆ ತಿಂಗಳಿಗೆ 2 ಲಕ್ಷಕ್ಕಿಂತ ಹೆಚ್ಚಾಗಿನೇ ಪ್ರಾಫಿಟನ್ನು ಸಂಪಾದಿಸ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದರಲ್ಲಿ 30 ಪ್ರಾಡಕ್ಟನ್ನು ಒಂದೇ ದಿನಕ್ಕೆ ಸೇಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆಗೂ ನಿಮಗೆ ಡೌಟ್ ಬರ್ಬೋದು. ನೀವು ಏನು ಮಾಡಿ ಅಂದರೆ ಫ್ರೆಂಡ್ಸ್, ಒಂದು ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ 3 ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಕಡೆಗಳಲ್ಲಿ ನೀವು 10 ಪ್ಲೇಸ್ಗಳನ್ನು ಸೇಲ್ ಮಾಡಿಕೊಂಡ್ರೂ 3 ಕಡೆಯಿಂದ ಸೇರಿಸಿ 30 ಪೀಸ್ವರೆಗೆ ಸೇಲ್ನ ಮಾಡ್ಕೊಳ್ಬೋದು. ಇದಕ್ಕೇ ಅಂತಾನೆ ಟೆಕ್ನಿಕ್. ಇದೆಲ್ಲವನ್ನು ನೀವು ಯೂಸ್ ಮಾಡಿಕೊಂಡ್ರೆ ಮಾತ್ರ ಒಂದೇ ಸಾರಿ ಹೆಚ್ಚು ಪ್ರಾಫಿಟನ್ನು ಸಂಪಾದಿಸ್ಕೊಳ್ಳೋಕ್ಕೆ ಆಗೋದು. ಒಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರದಿಂದ ಆಗಿಲ್ಲ ಅಂದರೆ ಸೇಲ್ಸ್ ಆರ್ನ ಇಟ್ಕೊಂಡು ಬೇಕಾದರೂ ನೀವು ಬಿಸ್ನೆಸ್ನ ಮಾಡ್ಕೊಳ್ಬೋದು. ಇದು ಎಲ್ಲ ರೀತಿಯ ಶಾಪ್ಗಳಿಗೂ ಸೇಲ್ ಮಾಡ್ಕೊಳ್ಳೋದರ ಜೊತೆಗೆ ನೀವೇ ಒಂದು ಸಣ್ಣ ಸ್ಟಾಲ್ನ ಇಟ್ಕೊಂಡು ಬೇಕಾದರೂ ಕಸ್ಟಮರ್ಸ್ಗಳಿಗೆ ಡೆಮೋನ್ ತೋರಿಸುವುದರ ಮೂಲಕ ಇದನ್ನು ಸೇಲ್ನ ಕೂಡ ಮಾಡ್ಕೊಳ್ಬೋದು ನೀವು. ಇದರಿಂದ ಕಸ್ಟಮರ್ಸ್ಗಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನೀವೇನು ಅನ್ಕೊಳ್ತೀರಾ ಗೊತ್ತಾ, ಇದನ್ನು ಶಾಪ್ಗಳಿಗೆ ಸೇಲ್ ಮಾಡಿದ್ರೆ ಮಾತ್ರ ಇದು ಸೇಲ್ ಆಗುತ್ತೆ ಅಂತ ಅನ್ಕೊಳ್ತೀರಾ, ಅದು ತಪ್ಪು. ಈಗ ನೋಡಿ, ಈಗ ಎಕ್ಸಾಂಪಲ್ ಆಗಿ ವಿಲೇಜ್ಗಳಲ್ಲಿ ಒಂದು ಸ್ಲಿಪ್ಪರ್ ಅಂಗಡಿ ಇದೆ, ಅಲ್ಲಿ ನೀವು ಅವರು ನಿಮ್ಮ ಹತ್ರ ಕ್ಲೋಸ್ ಆಗಿ ಮಾತಾಡೋದೇ ಆದರೆ ದಿನಕ್ಕೆ ಎಷ್ಟು ಸ್ಲಿಪ್ಪರ್ವರೆಗೆ ಸೇಲ್ ಆಗುತ್ತೆ ಅಂತ ಕೇಳಿ ನೋಡಿ, ಅವರು ನಿಮಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ನೀವು ಸಿಟಿಗಳಲ್ಲಿ ಶಾಪ್ ಅಲ್ಲದೆ ರೋಡ್ ಸೈಡ್ಗಳಲ್ಲಿ ಇಟ್ಕೊಂಡು ಹಿಂದಿಯವರು ಸೇಲ್ ಮಾಡ್ತಾ ಇರ್ತಾರೆ ಸ್ಲಿಪ್ಪರ್ಗಳನ್ನು, ಅವ್ರ ಹತ್ರ ಹೆಚ್ಚು ಸ್ಟಾಕ್ ಕೂಡ ಇರೋದಿಲ್ಲ. ಆದರೂ ಅವ್ರ ಹತ್ರ ಒಂದ್ಸರಿ ಕೇಳಿ ನೋಡಿ, ಇಲ್ಲಾಂದರೆ ಕೇಳಿಲ್ಲ ಅಂದರೆ ದೂರದಲ್ಲಿ ನಿಂತ್ಕೊಂಡು ಬೇಕಾದರೆ ಅಬ್ಸರ್ವ್ ಮಾಡಿ ಅವರಿಗೆ ಎಷ್ಟು ಬಿಸ್ನೆಸ್ ಇರುತ್ತೆ ಅಂತ. ಒಂದು ಗುಂಪೇ ಇರುತ್ತೆ, ಒಂದೊಂದು ಕಡೆಗಳಲ್ಲಿ ಸ್ಲಿಪ್ಪರನ್ನು ಇಟ್ಕೊಂಡು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ ಅವರು. ಆದರೆ ಫ್ರೆಂಡ್ಸ್, ಅವರಿಗೆ ಶಾಪ್ನಲ್ಲಿ ಸೇಲ್ ಆಗೋದಕ್ಕಿಂತ ಹೆಚ್ಚಾಗಿಯೇ ಸೇಲ್ ಆಗುತ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಶಾಪ್ನ ಇಟ್ಕೊಂಡ್ರೆ ಮಾತ್ರ ಒಳ್ಳೆ ಸೇಲ್ ಆಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ನೀವು ಒಳ್ಳೆ ಹೊಸ ರೀತಿಯ ಬಿಸ್ನೆಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ 3-4 ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹತ್ರದಿಂದ ಕೂಡ ಒಳ್ಳೆ ಪ್ರಾಫಿಟನ್ನು ಸಂಪಾದಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಅಂತ ಎಲ್ಲ ವೀಡಿಯೋಸ್ಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದು ಹೊಸ ಪ್ರಾಡಕ್ಟ್ ಫ್ರೆಂಡ್ಸ್, ಕಸ್ಟಮರ್ಸ್ಗಳಿಗೆ ಖಂಡಿತವಾಗಿಯೂ ಇದು ಇಷ್ಟ ಆಗೇ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಯೂಸ್ ಆಗುತ್ತೆ, ಹಾಗೆಯೇ ಮಹಿಳೆಯರು ಫೇಸ್ ಪ್ಯಾಕ್ ಅದು ಇದು ಅಂತೆಲ್ಲ ಮಾಡ್ತಾ ಇರ್ತಾರೆ, ಅಂಥವರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈಗಿನ ಯೂತ್ಗಳಿಗೆ ಅಂತೂ ಖಂಡಿತವಾಗಿಯೂ ಇದನ್ನು ತಗೊಂಡೇ ತಗೊಳ್ತಾರೆ. ಯಾಕೆಂದರೆ ಫ್ರೆಂಡ್ಸ್, ಅವರಿಗೆ ಫೇಸ್ ಪ್ಯಾಕು ಅದು ಇದು ಅಂತ ಮಾಡೋದಕ್ಕೆ ದೊಡ್ಡ ದೊಡ್ಡ ಐಟಮ್ಗಳಿಗಿಂತ ಈ ರೀತಿಯ ಸಣ್ಣ ಐಟಮ್ಸ್ಗಳಿದ್ರೆ ತುಂಬ ಬೇಗನೆ ತಯಾರಿಸಿಕೊಂಡು ಫೇಸ್ ಪ್ಯಾಕ್ಗಳನ್ನು ಮಾಡ್ಕೊಳ್ಬೋದು. ಸೊ ಇದು ತುಂಬ ರೀತಿಯಲ್ಲಿ ಬಾಳಿಕೆ ಅನ್ನೋದು ಬರುತ್ತೆ, ಕೇವಲ ಅಡುಗೆ ಮನೆಗೆ ಮಾತ್ರ ಸ್ವಂತ ಅಲ್ಲ. ನಿಮ್ಮ ಹತ್ರನೇ ಬಿಸ್ನೆಸ್ನ ಮಾಡೋಕ್ಕಾದ್ರೆ ಫ್ರೆಂಡ್ಸ್, ನೀವೇ ಬಿಸ್ನೆಸ್ನ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸೇಲ್ಸರ್ನ ಇಟ್ಕೊಂಡು ಕೂಡ ಬಿಸ್ನೆಸ್ನ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಖಂಡಿತವಾಗಿಯೂ ಈ ಬಿಸ್ನೆಸ್ನಲ್ಲಿ ದೊಡ್ಡದಾಗಿ ಮಾಡಿಕೊಂಡು ಹೆಚ್ಚಿನ ಪ್ರಾಫಿಟನ್ನು ಸಂಪಾದಿಸ್ಕೊಳ್ಳೋಕ್ಕೆ ಸಾಧ್ಯವಾಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದರೆ, ಈ ಪ್ರಾಡಕ್ಟ್ ನಿಮಗೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಗೂಗಲ್ನಲ್ಲಿ ಟೈಪ್ ಮಾಡ್ಕೊಳ್ಳೋದರ ಮೂಲಕವೂ ಇದನ್ನು ನೀವು ತಗೊಳ್ಬೋದು. ಅಲ್ಲಿ ನಿಮಗೆ ತುಂಬ ಜನ ಸಪ್ಲೈಯರ್ಸ್ ಇರ್ತಾರೆ, ಅಲ್ಲಿ ನೀವು ಯಾರ ಹತ್ರನಾದರೂ ಮಾತಾಡಿಕೊಂಡು ಅವ್ರ ಹತ್ರದಿಂದ ನೀವು ಎಷ್ಟು ತಗೊಳ್ತೀರೋ ಅದನ್ನು ನಿಮಗೆ ಬಿಟ್ಟಿದ್ದು, ನೀವೇ ಅಲ್ಲಿ ಇದ್ದು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬನ್ನಿ ಫ್ರೆಂಡ್ಸ್. ಫಸ್ಟು ಇದರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸರ್ಚ್ನ ಮಾಡಿಕೊಂಡು ನಂತರ ಬಿಸ್ನೆಸ್ನ ಮಾಡೋಕ್ಕೆ ಮುಂದಾಗಿ, ಆಗ ಖಂಡಿತವಾಗಿಯೂ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತೀರಾ. ಓಕೆ ಫ್ರೆಂಡ್ಸ್, ಇನ್ನು ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಿಂದ ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.